ಇನ್ನು ಯಡಿಯೂರಪ್ಪ ಆಡಿಯೋ ರೆಕಾರ್ಡ್ ಮಾಡಿದ್ದಾದ್ರೂ ಯಾರು? ಇದು ಈಗ ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ಬಿಜೆಪಿ ಸಭೆಯಲ್ಲಿ ರೆಕಾರ್ಡ್ ಮಾಡಿದ್ದು ಯಾರು? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ರೆಕಾರ್ಡ್ ಮಾಡಿರೋರು ಬಿಜೆಪಿಯವರೇ? ನಳಿನ್ ಕುಮಾರ್ ಕಟೀಲ್ ಅಂತ ಪ್ರಶ್ನಿಸ್ತಾರೆ. ಲಕ್ಷ್ಮಣ ಸವದಿ ಅಥವಾ ಬೊಮ್ಮಾಯಿ ರೆಕಾರ್ಡ್ ಮಾಡಬೇಕು? ಇದ್ದ ಮೂವರಲ್ಲಿ ಕದ್ದವರು ಯಾರು? ಸತ್ಯ ಬಿಜೆಪಿಯಿಂದಲೇ ಹೊರಬಂದಿದೆ. ಯಡಿಯೂರಪ್ಪ ಮೊದಲು ನಾನು ಮಾತನಾಡಿದ್ದು ಸತ್ಯ ಅಂತ ಹೇಳಿದ್ರು. ವರಿಷ್ಠರು ಬೈದ ಮೇಲೆ ಯಡಿಯೂರಪ್ಪ ಉಲ್ಟಾ ಹೊಡೆದ್ರು. ಯಡಿಯೂರಪ್ಪ ಸಿಕ್ಕಿಬಿದ್ದಿದ್ದಾರೆ, ಸತ್ಯ ಹೇಳಿದ್ರೆ ಬಿಜೆಪಿಯವರು ಮೈಪರಚಿಕೊಳ್ತಿದ್ದಾರೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಡಿದಂತಹ ಮಾತಿದು, ಕೆಲ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡಿರೋರು ಬಿಜೆಪಿಯವರೇ, ಅದರಲ್ಲಿ ನಳಿನ್ ಕುಮಾರ್ ಕಟೀಲ, ಲಕ್ಷ್ಮಣ ಸವದಿಯ ಅಥವಾ ಬೊಮ್ಮಾಯಿಯ ರೆಕಾರ್ಡ್ ಮಾಡಿರುವಂಥದ್ದು ಯಾರು? ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತ ಪ್ರಶ್ನಿಸ್ತಾರೆ ಸಿದ್ದರಾಮಯ್ಯ. ಸತ್ಯ ಬಿಜೆಪಿಯಿಂದಲೇ ಹೊರಬಂದಿದೆ. ಯಡಿಯೂರಪ್ಪ ಮೊದಲು ನಾನು ಮಾತನಾಡಿದ್ದು ಅಂತ ಹೇಳಿದ್ರು, ಒಪ್ಕೊಂಡಿದ್ರು, ಆದರೆ ವರಿಷ್ಠರು ಯಾವಾಗ ಬೈದ್ರು, ಬೈದ ಮೇಲೆ ಯಡಿಯೂರಪ್ಪ ಉಲ್ಟಾ ಹೊಡೆದ್ರು. ಲಕ್ಷ್ಮಣ ಸವದಿ ಅಥವಾ ಬೊಮ್ಮಾಯಿ ರೆಕಾರ್ಡ್ ಮಾಡಬೇಕು, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತಲೂ ಕೂಡ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡ್ತಾರೆ. ರೆಕಾರ್ಡ್ ಮಾಡಿರೋದು ಬಿಜೆಪಿಯವರೇ? ನಳಿನ್ ಕುಮಾರ್ ಕಟೀಲ್ ಅಂತಲೂ ಕೂಡ ಪ್ರಶ್ನಿಸ್ತಾರೆ ಸಿದ್ದರಾಮಯ್ಯ. ಲಕ್ಷ್ಮಣ ಸವದಿ ಅಥವಾ ಬೊಮ್ಮಾಯಿ ರೆಕಾರ್ಡ್ ಮಾಡಬೇಕು, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ. ಸತ್ಯ ಬಿಜೆಪಿಯಿಂದಲೇ ಹೊರಬಂದಿದೆ. ಯಡಿಯೂರಪ್ಪನವರೇ ಇದನ್ನ ಒಪ್ಕೊಂಡಿದ್ದಾರೆ. ಮೊದಲು ನಾನು ಮಾತನಾಡಿದ್ದು ಅಂತ ಸತ್ಯ ಒಪ್ಕೊಂಡಿದ್ರು ಯಡಿಯೂರಪ್ಪನವರು. ಯಾವಾಗ ವರಿಷ್ಠರು ಬೈದ್ರೋ, ಬೈದ ಮೇಲೆ ಯಡಿಯೂರಪ್ಪ ಉಲ್ಟಾ ಹೊಡೆದ್ರು. ಯಡಿಯೂರಪ್ಪ ಸಿಕ್ಕಿಬಿದ್ದಿದ್ದಾರೆ, ಸತ್ಯ ಹೇಳಿದ್ರೆ ಬಿಜೆಪಿಯವರು ಮೈಪರಿಚಿಕೊಳ್ತಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದಂತಹ ಮಾತಿದು, ಸತ್ಯ ಬಿಜೆಪಿಯಿಂದಲೇ ಹೊರಬಂದಿದೆ ಅಂತ ಹೇಳ್ತಾರೆ.